ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಓಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಅಡುಗೆ ಮನೇನ ಡೀಪ್ ಕ್ಲೀನ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಇದ್ದೀನಿ. ಮೇಯ್ನಾಗಿ ಕ್ಲೀನಿಂಗ್ ಅಂದಿದ ಕೂಡಲೇ ನಾವು ಮಾರ್ಕೆಟಲ್ಲಿ ಹೋಗಿ ಯಾವುದೋ ಒಂದು ಕ್ಲೀನಿಂಗ್ ಲಿಕ್ವಿಡ್ನ ತೊಗೊಂಡು ಬರ್ತಾ ಇರ್ತೀವಿ. ಅದು ಲೈಸಾಲ್ ಇರ್ಬೋದು, ಕೊಲಿನ್ ಇರ್ಬೋದು, ಅದರ್ವೈಸ್ ಕಿಚನ್ ಕ್ಲೀನರ್ ಇರ್ಬೋದು. ಕ್ಲೀನಿಂಗ್ ಅಂದ್ರೇ ಯಾವುದಾದ್ರೂ ಒಂದು ಕ್ಲೀನಿಂಗ್ ಸೊಲ್ಯೂಷನ್ ಬೇಕೇ ಬೇಕಾಗುತ್ತೆ. ಯಾವುದೇ ಕ್ಲೀನಿಂಗ್ ಸೊಲ್ಯೂಷನ್ ಇಲ್ಲದಿರಾ ಈಸಿಯಾಗಿ ಮನೆಯಲ್ಲೇ ಇರುವಂಥ ಐಟಮ್ಸಿಂದ ತುಂಬಾ ಮ್ಯಾಜಿಕ್ ರೀತಿಯಲ್ಲಿ ವರ್ಕ್ ಆಗುವಂಥ ಒಂದು ಕ್ಲೀನಿಂಗ್ ಸೊಲ್ಯೂಷನ್ನ ರೆಡಿ ಮಾಡ್ಕೊಳ್ಬೋದು. ಈ ಒಂದು ಲಿಕ್ವಿಡ್ನ ನಾವು ಯೂಸ್ ಮಾಡೋದಾದರೆ ಅಡುಗೆ ಮನೆಯ ಎಲ್ಲ ಕ್ಲೀನಿಂಗ್ಸು ಕೂಡ ಫಟಾಫಟ್ ಅಂತ ಮುಗ್ದೋಗ್ಬಿಡುತ್ತೆ. ಸೊ ಈ ಕ್ಲೀನಿಂಗ್ ಲಿಕ್ವಿಡ್ ಯಾವುದು, ಇದರಿಂದ ಏನೇನೆಲ್ಲ ಕ್ಲೀನ್ ಮಾಡ್ಬೋದು, ಏನೇನು ಪ್ರಯೋಜನಗಳಿದೆ ಅಂತೆಲ್ಲನೂ ನೀವು ಡೀಟೇಲಾಗಿ ಈ ವಿಡಿಯೋದಲ್ಲಿ ನೋಡ್ಬೋದು. ಮೇಯ್ನಾಗಿ ಈ ಒಂದು ಲಿಕ್ವಿಡ್ನ ಯೂಸ್ ಮಾಡೋದ್ರಿಂದ ಜಿರಳೆ ಇರ್ಬೋದು, ಸಣ್ಣ ಸಣ್ಣ ಹುಳಗಳಿರ್ಬೋದು, ಎಲ್ಲ ಕೂಡ ಅವಾಯ್ಡ್ ಆಗುತ್ತೆ. ಇನ್ನು ತಡ ಯಾಕೆ, ಸೊ ಯಾವ ಕ್ಲೀನಿಂಗ್ ಲಿಕ್ವಿಡು, ನಾನು ಏನೇನೆಲ್ಲ ಕ್ಲೀನಿಂಗ್ನೆಲ್ಲ ತೋರಿಸ್ತಾ ಇದ್ದೀನಿ ಅಂತೆಲ್ಲನೂ ನೋಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಅಂತೂ ಬರುತ್ತೆ, ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವೀಡಿಯೋ. ಅಡುಗೆ ಮನೆಯ ಟಾಪಲ್ಲಿರುವಂತಹ ಕ್ಯಾಬಿನೆಟ್ಸ್ ಏನಿರುತ್ತೆ ಅದು ತುಂಬಾ ಜಿಡ್ಡಾಗಿರುತ್ತೆ, ಅದನ್ನೆಲ್ಲ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ನಾನು ಅದರಲ್ಲಿರುವಂಥ ಐಟಮ್ಸ್ನ ನಾನು ತೆಗೆದು ಹೊರಗಡೆ ಇಟ್ಬಿಟ್ಟಿದ್ದೀನಿ. ಈಗ ಎಂಟಿ ಆಗಿರುವಂತಹ ಈ ಒಂದು ಕಬೋರ್ಡ್ಸ್ನ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಈಗ ನೋಡ್ತಾ ಇದ್ದೀರಲ್ವಾ, ಎಲ್ಲ ಐಟಮ್ಸು ಕೂಡ ನಾನು ಹೊರಗಡೆ ಇಟ್ಕೊಂಡಿದ್ದೀನಿ, ಕೆಲವೊಂದು ವಾಶ್ ಮಾಡಿ ನೀಟಾಗಿ ಒರೆಸಿ ಕೂಡ ಇಟ್ಬಿಟ್ಟಿದ್ದೀನಿ. ಇದೆಲ್ಲ ಡ್ರೈ ಆಗೋ ಒಳಗಡೆ ನಾನು ಇದನ್ನು ಕ್ಲೀನ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಕ್ಲೀನಿಂಗ್ ಸೊಲ್ಯೂಷನ್ನ ರೆಡಿ ಮಾಡ್ಕೊಳ್ಳೋಣ. ಆಗಲೇ ಹೇಳ್ದಲ್ಲ, ಒಂದು ಮ್ಯಾಜಿಕ್ ಆಲ್ ಪರ್ಪಸ್ ಕ್ಲೀನರ್ ಅಂತ ಆ ಒಂದು ಲಿಕ್ವಿಡ್ ಬಂದು ಇದೆ. ಇದನ್ನು ಈಸಿಯಾಗಿ ರೆಡಿ ಮಾಡ್ಕೊಳ್ಬೋದು. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ. ಮೊದಲು ಒಂದು ಲೀಟರಷ್ಟು ವಾಟರ್ನ ಒಂದು ದೊಡ್ಡದಾಗಿರುವಂಥ ಬೌಲಲ್ಲಿ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಈಗ ಒಂದು ಕಪ್ಪಷ್ಟು ಸರ್ಪ್ನ ತೊಗೊಳ್ತಾ ಇದ್ದೀನಿ. ಈ ಒಂದು ಡಿಟರ್ಜೆಂಟ್ ಪೌಡರ್ನ ನೀವು ಯಾವುದೇ ರೀತಿಯಾಗಿರುವಂಥದ್ದು ತೊಗೊಳ್ಬೋದು. ಅದೇ ಕಪ್ಪಲ್ಲೇ ಸೇಮ್ ಮೆಜರ್ಮೆಂಟಲ್ಲಿ ನಾನು ಒಂದು ಕಪ್ಪಷ್ಟು ವೆನಿಗರ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಒಂದು ವೇಳೆ ವೆನಿಗರ್ ಇಲ್ಲ ಅಂದರೆ ಲೆಮನ್ ಜ್ಯೂಸ್ನ ಕೂಡ ನೀವು ಯೂಸ್ ಮಾಡ್ಬೋದು. ಇದು ಬಂದು ಕ್ಲೀನಿಂಗ್ ವೆನಿಗರು. ನೆಕ್ಸ್ಟು ಇದರಲ್ಲೇ ಬೋರಿಕ್ ಆ್ಯಸಿಡ್ನ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ಜಿರಳೆಗಳು ಹುಳಗಳು ಜಾಸ್ತಿ ಇದೆ ಅನ್ನೋದಾದರೆ ಸ್ವಲ್ಪ ಜಾಸ್ತಿ ಬೋರಿಕ್ ಆ್ಯಸಿಡ್ನ ಹಾಕ್ಕೊಳ್ಳಿ. ಇದರಲ್ಲಿ ಎರಡು ಸ್ಪೂನಷ್ಟು ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಸೋಡಾ, ಆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಫ್ಲೇಮ್ ಸಿಮ್ಮಲ್ಲೇ ಇಟ್ಕೊಳ್ಳಿ, ಇಲ್ಲಾಂದರೆ ಹುಕ್ಕಿ ಬರೋ ಚಾನ್ಸ್ ಇರುತ್ತೆ. ಈಗ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ, ಒಂದು ಕುದಿ ಕೂಡ ಬಂದಿದೆ. ಈಗ ನಾನು ಕೆಳಗಡೆ ಇಳಿಸ್ಬಿಡ್ತಾ ಇದ್ದೀನಿ. ಲಿಕ್ವಿಡ್ ಪೂರ್ತಿ ತಣ್ಣಗಾಗಲಿ ಅಷ್ಟರಲ್ಲಿ ನಾವು ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟಿಗೆ ನಾನು ಸಿಂಕಲ್ ಸ್ವಲ್ಪ ವಾಟರ್ನ ತುಂಬಿಸ್ಕೊಂಡಿದ್ದೀನಿ, ಅದರಲ್ಲಿ ಸ್ವಲ್ಪ ಲಿಕ್ವಿಡ್ನ ಹಾಕ್ಕೊಂಡಿದ್ದೀನಿ. ಈ ಒಂದು ಲಿಕ್ವಿಡು ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಸೊ ನಿಮ್ಮದು ಜಾಸ್ತಿ ಜಿಡ್ಡಾಗಿಲ್ಲ ಅಂದರೆ ಸ್ವಲ್ಪ ವಾಟರ್ನ ಮಿಕ್ಸ್ ಮಾಡಿಕೊಂಡು ಈ ಲಿಕ್ವಿಡ್ನ ಯೂಸ್ ಮಾಡಿ. ಈಗ ಮೇಲೆ ಇರುವಂಥ ಎಲ್ಲ ಕಬೋರ್ಡ್ಸ್ನ ಕ್ಲೀನ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಕೆಳಗಡೆ ನಾವು ಅಡುಗೆ ಮಾಡಿ ಇಟ್ಟಿರ್ತೀವಲ್ಲ ಪಾತ್ರೆಗಳು, ಅದರ ಮೇಲೆ ಎಲ್ಲ ಕೂಡ ಒಂದು ಕ್ಲಾತಿಂದ ಕವರ್ ಮಾಡಿ, ಅದರ್ವೈಸ್ ಆ ಒಂದು ಪಾತ್ರೆಗಳನ್ನ ಯಾವುದಾದ್ರೂ ಒಂದು ಕಬೋರ್ಡ್ ಒಳಗಡೆ ಇಟ್ಬಿಡಿ. ನಾನು ಈ ರೀತಿ ಬಟ್ಟೆನ ಕವರ್ ಮಾಡಿದ್ದೀನಿ. ಈಗ ಸ್ವಲ್ಪ ಹೈಟಲ್ಲಿರುವಂಥ ಕಬೋರ್ಡ್ಸ್ನ ನಾನು ಕ್ಲೀನ್ ಮಾಡ್ತಾ ಇರೋದ್ರಿಂದ ಈ ರೀತಿ ಲ್ಯಾಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಜಸ್ಟ್ ಸ್ಪ್ರೇ ಮಾಡ್ಕೊಳ್ಳಿ, ಅದರ್ವೈಸ್ ನಾವು ಹಿಂಡಿಟ್ಕೊಂಡಿದ್ದೀವಲ್ಲ ಬಟ್ಟೆ ಆ ಒಂದು ಬಟ್ಟೆಯಿಂದ ನಾವು ಈ ರೀತಿ ಒರೆಸ್ಕೊಳ್ಳೋದಷ್ಟೇ. ಅಡುಗೆ ಮನೆಯಲ್ಲಿ ಎಷ್ಟೇ ಚಿಮ್ನಿ ಎಷ್ಟೇ ಎಕ್ಸಾಸ್ಟ್ ಫ್ಯಾನ್ ಇದ್ದರೂ ಕೂಡ ಟಾಪಲ್ಲಿರುವಂಥ ಕಬೋರ್ಡ್ಸ್ ಏನಿರುತ್ತೆ ಅದು ಸ್ವಲ್ಪ ಆದರೂ ಜಿಡ್ಡಾಗೇ ಇರುತ್ತೆ. ಸೊ ಈ ರೀತಿ ಒಂದು ಲಿಕ್ವಿಡ್ನ ಯೂಸ್ ಮಾಡಿ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಎಷ್ಟೇ ಜಿಡ್ಡಿದ್ರೂ ಕೂಡ ಫಟಾಫಟ್ ಅಂತ ಕ್ಲೀನ್ ಆಗುತ್ತೆ. ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಒಂದು ಕಡೆ ಬಿಡಿದ್ರೆ ಎಲ್ಲ ಕಡೆ ಕೂಡ ನೀಟಾಗಿ ಈ ರೀತಿ ಸೇಮ್ ಕ್ಲಾತಿಂದನೇ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಕಬೋರ್ಡ್ಸಲ್ಲಿ ಎಲ್ಲೂ ಕೂಡ ಜೇಡರ್ ಬಳೆ ಇರ್ಬೋದು, ಸಣ್ಣ ಸಣ್ಣ ಕಸ ಏನೂ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಡಸ್ಟಿಂಗ್ ಮಾಡ್ತಿರೋನೆ, ಈ ಕ್ಲಾತಿಂದನೇ ನೀಟಾಗಿ ಒರೆಸ್ತಾ ಹೋಗ್ತಾ ಇದ್ದೀನಿ. ಈ ಟಾಪಲೆಲ್ಲ ಏನು ನೋಡ್ತಾ ಇದ್ದೀರಾ, ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಕೈ ಅನ್ನೋದು ಅಲ್ಲಿ ಎಲ್ಲನೂ ಅಟ್ಕಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನಾನೊಂದು ಮ್ಯಾಜಿಕ್ ರೀತಿಯಲ್ಲಿರುವಂತಹ ಒಂದು ಟಿಪ್ನ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಇದು ಬಂದು ಬಕೆಟಿನ ಮಾಪು, ಸ್ಪಿನ್ ಮಾಪ್ ಏನು ಬರುತ್ತೆ ಅದೇ, ಇದರಲ್ಲಿ ಎರಡು ಅಟ್ಯಾಚ್ಡ್ ಕೊಟ್ಟಿರ್ತಾರೆ. ಒಂದು ಬಂದು ನಾರ್ಮಲಾಗಿ ಮಾಫಿಂಗ್ ಮಾಡ್ಕೊಳ್ಳೋಕ್ಕೆ, ನೆಕ್ಸ್ಟ್ ಒಂದು ಬಂದು ಇದು, ಇದು ವೈಪರ್ ರೀತಿಯಲ್ಲಿ ವರ್ಕ್ ಆಗುತ್ತೆ. ತುಂಬ ಹೈಟಲ್ಲಿರುವಂಥ ಕಬೋರ್ಡ್ಸ್ನೆಲ್ಲ ಇದನ್ನು ಯೂಸ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಳ್ಬೋದು. ಈ ಒಂದು ಕ್ಲಾತು ಕೂಡ ಅಷ್ಟೇ, ಮೈಕ್ರೋಫೈಬರ್ ಕ್ಲಾತ್ ಆಗಿರೋದ್ರಿಂದ ಕ್ಲೀನಿಂಗ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಜಸ್ಟ್ ಇದನ್ನು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದಷ್ಟೇ. ಇದೆಲ್ಲ ಕೂಡ ಸೆಟ್ಟಲ್ಲಿ ನಾನು ತೊಗೊಂಡಿದ್ದೀನಿ, ಇದರ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಆಲ್ಮೋಸ್ಟ್ 3 ವರ್ಷದಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ನೋಡ್ತಾ ಇದ್ದೀರಲ್ವಾ, ಜಸ್ಟ್ ನಾನು ವಾಟರ್ ಒಳಗಡೆನೇ ಸ್ವಲ್ಪ ಮಾಡಿಟ್ಕೊಂಡಿರುವಂಥ ಲಿಕ್ವಿಡ್ನ ಹಾಕ್ಕೊಂಡಿದ್ದೀನಿ. ಈಗ ಈ ರೀತಿ ಸ್ಪಿನ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲೇ ನಾವು ವೆಟ್ ಮಾಡ್ಕೊಳ್ಬೋದು, ಇದರಲ್ಲೇ ಡ್ರೈ ಕೂಡ ಮಾಡ್ಕೊಳ್ಬೋದು. ವಾಲ್ಸ್ ಎಲ್ಲನೂ ಏನಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಬೆಸ್ಟ್ ಅಂತಲೇ ಹೇಳ್ಬೋದು. ಈ ರೀತಿ ಎಲ್ಲನೂ ಟೂಲ್ಸ್ ಇಟ್ಕೊಂಡ್ರೆ ನಮಗೆ ಕ್ಲೀನಿಂಗ್ ಅನ್ನೋದು ಬೇಗ ಆಗಿಬಿಡುತ್ತೆ. ಹಬ್ಬದ ಟೈಮಲ್ಲಿ ಸಾಮಾನ್ಯವಾಗಿ ಎಲ್ಲ ಕಡೆ ಕೂಡ ಕ್ಲೀನ್ ಮಾಡ್ತೀವಲ್ಲ, ಅಡುಗೆ ಮನೆ ಇರ್ಬೋದು, ದೇವ್ರ ಮನೆ ಇರ್ಬೋದು, ಕೆಲವೊಂದು ಕಡೆ ಕೈಯೆಲ್ಲನೂ ನಾವು ಹಾಕಿ ಕ್ಲೀನ್ ಮಾಡೋಕ್ಕೆ ಆಗಲ್ಲ. ಅಂಥ ಟೈಮಲ್ಲಿ ನೀವು ಈ ಒಂದು ವೈಪರ್ನ ಯೂಸ್ ಮಾಡ್ಕೊಳ್ಬೋದು. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗಿ ಕ್ಲೀನ್ ಆಗ್ತಿದೆ ಅಂತ. ಇದೇ ರೀತಿಯೇ ನಾನು ಎಲ್ಲದನ್ನು ಕೂಡ ಕ್ಲೀನ್ ಮಾಡ್ಕೊಳ್ತೀನಿ.
ಈಗ ನಾನು ಸ್ವಲ್ಪ ಉಗುರು ಬೆಚ್ಚಗೆ ಇರುವಂತಹ ಈ ಲಿಕ್ವಿಡ್ನ ಒಂದು ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಪೂರ್ತಿ ತಣ್ಣಗಾದಮೇಲೆ ಹಾಕ್ಕೊಂಡ್ರೆ ಬೆಟರು, ಬಟ್ ಕೆಲವೊಂದು ಕ್ಲೀನಿಂಗ್ಸ್ಗೆ ಕ್ಲೀನಿಂಗ್ ಲಿಕ್ವಿಡ್ ಅನ್ನೋದು ಸ್ವಲ್ಪ ಬೆಚ್ಚಗಿದ್ರೇ ನೀಟಾಗಿ ಕ್ಲೀನ್ ಆಗುತ್ತೆ. ಈ ಒಂದು ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಂಡು ಈ ರೀತಿ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಪ್ರೇ ಮಾಡಿಕೊಂಡು ಜಸ್ಟ್ ವೈಪ್ ಮಾಡ್ತಾ ಹೋಗೋದಷ್ಟೇ. ನೆನಪಿರಲಿ, ತುಂಬ ಜಿಡ್ಡಿದ್ರೆ ಮಾತ್ರ ಈ ಲಿಕ್ವಿಡ್ನ ಡೈರೆಕ್ಟಾಗಿ ಹಾಕ್ಕೊಳ್ಳಿ, ಅದರ್ವೈಸ್ ಸ್ವಲ್ಪ ವಾಟರ್ನ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಜಸ್ಟ್ ಕ್ಲೀನ್ ಮಾಡ್ತಾ ಹೋಗೋದಷ್ಟೇ. ಸ್ವಲ್ಪ ಹೈಟಲ್ಲಿರೋಂಥದ್ದನ್ನೆಲ್ಲನೂ ಈ ರೀತಿ ವೈಪರಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಟಾಪಲ್ಲಿ ಕಬೋರ್ಡ್ಸ್ ಇದ್ದರೆ ಸ್ವಲ್ಪ ನೀಟಾಗಿರುತ್ತೆ, ಅದರ್ವೈಸ್ ಓಪನ್ ಏರಿಯಾ ಇದ್ದರೆ ಈ ರೀತಿ ಎಡ್ಜಸ್ ಮೇಲೆಲ್ಲ ತುಂಬ ಜಿಡ್ಡನ್ನು ಕೂತ್ಕೊಂಡಿರುತ್ತೆ, ಅದು ತುಂಬ ಈಸಿಯಾಗಿ ರಿಮೂವ್ ಮಾಡ್ಬೋದು ಈ ಒಂದು ಲಿಕ್ವಿಡಿಂದ. ಒಂದು ವೇಳೆ ಬರುವಂತಹ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಕೂಡ ಕಿಚನ್ ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ಒಂದು ಲಿಕ್ವಿಡ್ನ ಈಸಿಯಾಗಿ ಮನೆಯಲ್ಲೇ ರೆಡಿ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನಿಂಗ್ ಎಲ್ಲ ಆದಮೇಲೆ ಯಾವ ರೀತಿ ನಿಮಗೆ ರಿಸಲ್ಟ್ ಸಿಕ್ತು ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯೇ ನಾನು ಉಳಿದಿರುವಂಥ ಕಬೋರ್ಡ್ಸ್ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ. ಕ್ಲೀನಿಂಗ್ ಎಲ್ಲ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೀವೇ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಡೆಫಿನೆಟ್ಲಿ ನಿಮಗೆ ಈ ಒಂದು ಐಡಿಯಾ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಇಲ್ಲಿ ಒಂದು ಲೈಕ್ ಮಾಡಿ. ಕಬೋರ್ಡ್ಸ್ ಒಳಗಡೆ ಎಲ್ಲನೂ ಕ್ಲೀನ್ ಮಾಡಿದ್ದಾಯಿತು, ಹೊರಗಡೆ ಪಾರ್ಟ್ ಕೂಡ ಕ್ಲೀನ್ ಮಾಡ್ಕೊಳ್ಬೇಕಲ್ಲ. ಅದಕ್ಕಿಂತ ಮುಂಚೆ ಈ ಪಿ ಒ ಪಿ ಎಲ್ಲ ಏನಿದೆ ಈ ಟಾಪಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಅದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ನಾನು ವಾಟರ್ನ ಈ ಒಂದು ಬಕೆಟಲ್ಲಿ ತುಂಬಿಸ್ಕೊಂಡಿದ್ದೀನಿ. ಇದರಲ್ಲೇ ಒಂದು 2 ಸ್ಪೂನಷ್ಟು ನಾವು ಮಾಡಿಟ್ಕೊಂಡಿರುವಂಥ ಲಿಕ್ವಿಡ್ನ ಹಾಕ್ಕೊಂಡಿದ್ದೀವಿ. ಈಗ ಈ ರೀತಿ ಸ್ಪಿನ್ ಮಾಡಿಕೊಂಡು ಪೂರ್ತಿ ಡ್ರೈ ಮಾಡ್ಕೊಂಡಿದ್ದಾದಮೇಲೆ ಟಾಪ್ನ ಕ್ಲೀನ್ ಮಾಡ್ಕೊಳ್ತೀನಿ. ಒಂದು ವೇಳೆ ನಾನು ಆಗಲೇ ಹೇಳ್ದಂಗೆ ಗೂಡುಗಳೆಲ್ಲ ಜಾಸ್ತಿ ಇದೆ, ಜಡರ ಬಲೆ ಎಲ್ಲ ಇದೆ ಅನ್ನೋದಾದರೆ ಫಸ್ಟಿಗೆ ಸ್ವಲ್ಪ ಡಸ್ಟಿಂಗ್ ಮಾಡಿಕೊಂಡು ಆಮೇಲೆ ಈ ಒಂದು ಮೆಥಡ್ನ ಫಾಲೋ ಮಾಡಿ. ಜಸ್ಟ್ ಈ ರೀತಿ ವೈಪ್ ಮಾಡ್ತಾ ಇರೋದಷ್ಟೇ, ತುಂಬ ಈಸಿಯಾಗಿ ಕ್ಲೀನ್ ಆಗುತ್ತೆ. ಕೆಲವೊಂದು ಹಬ್ಬಗಳಲ್ಲೆಲ್ಲನೂ ಕೂಡ ನಾವು ಕಿಚನ್ನ ಇರ್ಬೋದು ಅಥವಾ ಪೂಜಾ ರೂಮ್ ಇರ್ಬೋದು ಎಲ್ಲೂ ಕೂಡ ಮಚ್ಚೆ ಬಿಡಿದ್ರೆ ಕ್ಲೀನ್ ಮಾಡಬೇಕು ಅಂತ ಕ್ಲೀನ್ ಮಾಡ್ತಾ ಇರ್ತೀವಲ್ವ, ಅಂಥ ಟೈಮಲ್ಲಿ ಈ ಒಂದು ವೈಪರು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ಸಣ್ಣ ಸಣ್ಣ ಸಂಧಿಗಳಲ್ಲೆಲ್ಲ ಕೂಡ ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ವಿಡಿಯೋ ಪೂರ್ತಿ ಲೆಂತಿ ಆಗುತ್ತೆ ಅನ್ನೋ ಕಾರಣದಿಂದ ಆದಷ್ಟು ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿ ಶೇರ್ ಮಾಡಿದ್ದೀನಿ. ಆಲ್ಮೋಸ್ಟ್ 1.5 hour ಇರುವಂಥ ವಿಡಿಯೋನ 20-22 ನಿಮಿಷದೊಳಗಡೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದು ಅಷ್ಟೊಂದು ಸುಲಭ ಆಗಲ್ಲ, ಆದಷ್ಟು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಾನು ಸ್ಕಿಪ್ ಮಾಡ್ತಾ ಹೋಗಿದ್ದೀನಿ. ಸೊ ಟಾಪ್ ಎಲ್ಲ ಕ್ಲೀನ್ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಡೆಫಿನೆಟ್ಲಿ ಇಷ್ಟ ಆಗಿರುತ್ತೆ, ಇಷ್ಟ ಆದರೆ ಇಲ್ಲಿ ಒಂದು ಲೈಕ್ ಮಾಡಿ. ನೆಕ್ಸ್ಟು ಈಗ ಕಬೋರ್ಡ್ ಔಟ್ ಸೈಡ್ ಏನಿದೆ ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಹೋಗ್ತೀನಿ. ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಲಿಕ್ವಿಡ್ನ ಮಾತ್ರ ನಾನು ಈ ಒಂದು ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಂಡು ಅರ್ಧ ಲಿಕ್ವಿಡು ಅರ್ಧ ವಾಟರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಶೇಕ್ ಮಾಡಿ ಈ ರೀತಿ ಸ್ಪ್ರೇ ಮಾಡಿಕೊಂಡು ವೈಪ್ ಮಾಡ್ತಾ ಹೋಗೋದಷ್ಟೇ. ಬಟ್ ಎಲ್ಲೆಲ್ಲಿ ತುಂಬ ಜಿಡ್ಡಿದೆಯೋ ಅಲ್ಲಿ ಸ್ವಲ್ಪ ಪಾಯಿಂಟ್ ಔಟ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ವೈಪ್ ಮಾಡ್ಕೊಳ್ಬೇಕಾಗುತ್ತೆ, ಅದರ್ವೈಸ್ ತುಂಬ ಈಸಿಯಾಗಿ ಕ್ಲೀನ್ ಆಗುತ್ತೆ. ಜಸ್ಟ್ ಒಂದು ಸಾರಿ ನೀವು ಈ ಒಂದು ಲಿಕ್ವಿಡ್ನ ಮಾಡಿಕೊಂಡ್ರೆ ವರ್ಷ ಪೂರ್ತಿ ನೀವು ಯೂಸ್ ಮಾಡ್ಬೋದು. ಅಷ್ಟೇ ಅಲ್ಲ, ಮಾರ್ಕೆಟಿಂದ ತರೋವಂಥ ಲಿಕ್ವಿಡ್ಸ್ನೆಲ್ಲ ಸ್ಟಾಪ್ ಮಾಡಿ ಇದೇ ಲಿಕ್ವಿಡ್ನ ನೀವು ಮನೇಲಿ ಮಾಡ್ಕೊಳ್ತಾ ಹೋಗ್ತೀರಾ. ಜಸ್ಟ್ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಎಸ್ಪೆಷಲಿ ಈ ರೀತಿ ಹೋಲ್ಡರ್ಸ್ ಏನಿರುತ್ತೆ, ನಾವು ರ್ಯಾಕ್ನ ಓಪನ್ ಮಾಡಬೇಕಾದ್ರೆ ಈ ಕಬೋರ್ಡ್ನ ಓಪನ್ ಮಾಡಬೇಕಾದ್ರೆ ಈ ರೀತಿ ಸ್ಟೀಲ್ದೆಲ್ಲನೂ ಹಾಕ್ಸ್ಕೊಂಡಿರ್ತೀವಲ್ಲ, ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಒಂದು ಕಡೆ ಕ್ಲೀನ್ ಮಾಡಿದ್ದೀನಿ, ಒಂದು ಕಡೆ ಕ್ಲೀನ್ ಮಾಡಿಲ್ಲ, ಎಷ್ಟು ಜಿಡ್ ಕೂತ್ಕೊಂಡಿದೆ ಅಂತ. ಅದೇ ರೀತಿಯೇ ಡೌನ್ ಪಾರ್ಟಲ್ಲಿ ಕೂಡ ಅಷ್ಟೇ, ಜಸ್ಟ್ ಈ ಲಿಕ್ವಿಡ್ನ ಈ ರೀತಿ ಸ್ಪ್ರೇ ಮಾಡ್ಕೊಳ್ಳೋದು. ಒಂದು ಮೈಕ್ರೋಫೈಬರ್ ಕ್ಲಾತ್ನ ತೊಗೊಂಡ್ರೆ ಬೆಟರು, ಈ ಒಂದು ಕ್ಲಾತಲ್ಲಿ ಜಸ್ಟ್ ಒರೆಸ್ತಿದ್ದಂಗೆ ಈಸಿಯಾಗಿ ಕ್ಲೀನ್ ಆಗಿಬಿಡುತ್ತೆ. ಎಸ್ಪೆಷಲಿ ಈ ರೀತಿ ಮಿರರ್ ಫಿನಿಶ್ ಎಲ್ಲ ಏನಿರುತ್ತೆ ಕಬೋರ್ಡ್ಸಲ್ಲಿ, ಲ್ಯಾಮಿನೇಟೆಡ್ ಶೀಟ್ಸ್ ಎಲ್ಲ ಯೂಸ್ ಮಾಡಿರ್ತೀವಲ್ವ, ಇದನ್ನು ಕ್ಲೀನ್ ಮಾಡೋಕ್ಕೆ ಆದಷ್ಟು ಮೈಕ್ರೋಫೈಬರ್ ಕ್ಲಾತ್ಸ್ನ ಯೂಸ್ ಮಾಡಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಕ್ಲೀನಿಂಗ್ ಆಗಿರುವಂಥದ್ದು ಹ್ಯಾಂಡಲ್ ಯಾವ ರೀತಿ ಇದೆ, ವಿತೌಟ್ ಕ್ಲೀನಿಂಗ್ದು ಯಾವ ರೀತಿ ಇದೆ ಅಂತ. ಸೊ ಇದೇ ರೀತಿ ನಾನು ಎರಡನ್ನೂ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ. ಕ್ಲೀನಿಂಗ್ ಎಲ್ಲ ಮುಗಿದಾದ್ಮೇಲೆ ನೋಡಿ ಯಾವ ರೀತಿ ಶೈನಿಯಾಗಿ ಕಾಣಿಸ್ತಾ ಇದೆ ಅಂತ, ಪಳ ಪಳ ಅಂತ ಹೊಳಿತಾ ಇರುತ್ತೆ ಎಲ್ಲ ಕಬೋರ್ಡ್ಸು ಕೂಡ. ಡೆಫಿನೆಟ್ಲಿ ಮಸ್ಟ್ ಟ್ರೈ ಇಟ್ ಅಂತಲೇ ಹೇಳ್ತೀನಿ. ನೆಕ್ಸ್ಟು ಅಡುಗೆ ಮನೆಯ ಗೋಡೆಗಳನ್ನ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ. ಆದಷ್ಟು ಅಡುಗೆ ಮನೆಯನ್ನು ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡೋವಂಥವ್ರು ಈ ರೀತಿ ಟೈಲ್ಸ್ನ ಹಾಕ್ಸ್ಕೊಂಡ್ರೆ ಬೆಟರು, ಯಾಕಂದರೆ ಕ್ಲೀನಿಂಗ್ ತುಂಬ ಈಸಿ ಆಗುತ್ತೆ. ನಾರ್ಮಲ್ ಗೋಡೆನ ಕ್ಲೀನ್ ಮಾಡೋದಕ್ಕಿಂತ ಈ ರೀತಿ ಟೈಲ್ಸ್ನ ಕ್ಲೀನ್ ಮಾಡೋದು ತುಂಬಾ ಈಸಿ ಅಲ್ವಾ, ಅದಕ್ಕೋಸ್ಕರ
ಇದನ್ನ ಕೂಡ ಅಷ್ಟೇ ನಾನು ಆಗಲೇ ತೋರಿಸ್ತಿಲ್ಲ ವೈಪರು, ಅದೇ ಒಂದು ವೈಪರಿಂದ ಕ್ಲೀನ್ ಮಾಡಿದ್ದೀನಿ. ಕ್ಲೀನಿಂಗ್ ಎಲ್ಲ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಅಬ್ಸರ್ವ್ ಮಾಡಿ. ಸೇಮ್ ಲಿಕ್ವಿಡಿಂದನೇ ಫ್ರಿಜ್ನ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಅಂದರೆ ಫ್ರಿಜ್ ಒಳಗಡೆ ಅಲ್ಲ, ಹೊರಗಡೆ ಪಾರ್ಟ್ ಏನಿರುತ್ತೆ ಈ ಔಟರ್ ಪಾರ್ಟ್ನ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಈ ಲಿಕ್ವಿಡ್ನ ಜಸ್ಟು ಕ್ಲಾತ್ ಮೇಲೆ ಸ್ಪ್ರೇ ಮಾಡ್ಕೊಂಡಾದರೂ ಕ್ಲೀನ್ ಮಾಡ್ಬೋದು, ಅದರ್ವೈಸ್ ನೀವು ಡೈರೆಕ್ಟಾಗಿ ಫ್ರಿಜ್ ಮೇಲೆ ಈ ಒಂದು ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಒಂದು ಕ್ಲಾತಿಂದ ವೈಪ್ ಮಾಡ್ತಾ ಹೋಗೋದಷ್ಟೇ. ಕಂಪಲ್ಸರಿ ಫ್ರಿಜ್ ಬ್ಯಾಕ್ ಸೈಡ್ ಏರಿಯಾ ಏನಿರುತ್ತೆ ಇದನ್ನು ಕ್ಲೀನ್ ಮಾಡೋದು ತುಂಬ ಜನ ಮರಿತಾ ಇರ್ತೀರ. ನೋಡಿ, ಕ್ಲೀನ್ ಎಲ್ಲ ಆದಮೇಲೆ ಎಷ್ಟೊಂದು ವಾಟರ್ ಕಲೆಕ್ಟ್ ಆಗಿದೆ ಅಂತ. ಬ್ಯಾಕ್ ಸೈಡ್ ವಾಟರ್ ಅನ್ನೋದು ಕಲೆಕ್ಟ್ ಆಗ್ತಾ ಇರುತ್ತೆ, ಆದಷ್ಟು ಫ್ರಿಜ್ನ ಕ್ಲೀನ್ ಮಾಡಿದಾಗೆಲ್ಲನೂ ಈ ರೀತಿ ಒಂದು ಕಿಚನ್ ವೈಪ್ಸಿಂದ ವಾಟರ್ನೆಲ್ಲ ನೀಟಾಗಿ ಅಬ್ಸರ್ವ್ ಮಾಡಿ ತೆಗೆದುಬಿಡಿ. ಇಲ್ಲಾಂದರೆ ಸಣ್ಣ ಸಣ್ಣ ಸೊಳ್ಳೆಗಳೆಲ್ಲ ಬೆಳ್ಕೊಳ್ಳೋ ಚಾನ್ಸ್ ಇರುತ್ತೆ, ಇದರಿಂದ ಕೂಡ ಸಣ್ಣ ಸಣ್ಣ ಹುಳಗಳು ಕಾಕ್ರೋಚಸ್ ಎಲ್ಲ ಬರೋ ಚಾನ್ಸ್ ಕೂಡ ಇರುತ್ತೆ. ನೆಕ್ಸ್ಟು ಚಿಮ್ನಿನ ಕೂಡ ಇದರಿಂದನೇ ಕ್ಲೀನ್ ಮಾಡ್ಕೊಳ್ಬೋದು, ಬಟ್ ತುಂಬ ಟೈಮ್ ಟೇಕಿಂಗ್ ಅನ್ನೋದ್ರಿಂದ ನಾನು ಈ ಚಿಮ್ನಿ ಫಿಲ್ಟರ್ಸ್ನ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಜಸ್ಟ್ ಅಗಲವಾಗಿರುವಂಥ ಒಂದು ಟಬ್ನ ತೊಗೊಂಡಿದ್ದೀನಿ, ಅದರಲ್ಲಿ ಆದಷ್ಟು ಬಿಸಿ ನೀರನ್ನ ತುಂಬಿಸ್ಕೊಳ್ಳಿ. ಬಿಸಿ ನೀರು ತುಂಬಿಸ್ಕೊಂಡಿದ್ದ ಆದಮೇಲೆ ನಾವು ತೊಗೊಂಡಿರುವಂಥ ಫಿಲ್ಟರ್ನ ಹಾಕಿ ಅದ್ರ ಮೇಲೆ ಒಂದು 2 ಸ್ಪೂನಷ್ಟು ಕಾಸ್ಟಿಕ್ ಸೋಡಾನ ಹಾಕ್ಕೊಳ್ಬೇಕಾಗುತ್ತೆ. ಈಗಾಗಲೇ ನಾನು ಈ ಫಿಲ್ಟರ್ನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಇಲ್ಲಿ ತುಂಬಾ ಯೂಸ್ಫುಲ್ ಆಗುವಂಥ ಕೆಲವೊಂದು ಟಿಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಪ್ಲಾಸ್ಟಿಕ್ ಬಾಕ್ಸಸ್ ಎಲ್ಲ ಏನಿರುತ್ತೆ ಇವೆಲ್ಲನೂ ನಾವು ಯೂಸ್ ಮಾಡಲ್ಲ. ಪಾರ್ಸಲ್ ಬಾಕ್ಸಸ್ ಎಲ್ಲ ಏನಿರುತ್ತೆ ಇದನ್ನು ಈ ರೀತಿ ಒಂದು ಕಾರ್ಪೋರ್ಟ್ ಬಾಕ್ಸಲ್ಲಿ ಹಾಕಿಟ್ರೆ ಎಲ್ಲ ಕೂಡ ಒಂದೇ ಕಡೆ ಸಿಗುತ್ತೆ. ಕೆಲವೊಂದು ಫ್ಲಾಸ್ಕ್ ಎಲ್ಲ ಏನಿರುತ್ತೆ ಅದನ್ನು ನಾವು ಓಪನ್ ಮಾಡಿದಿರ ಕಾರ್ಪೋರ್ಟ್ ಬಾಕ್ಸಲ್ಲೇ ಇಟ್ಟಿರ್ತೀವಿ, ಅದನ್ನು ಕ್ಲೀನ್ ಮಾಡೋದಕ್ಕೂ ಕೂಡ ಈ ಲಿಕ್ವಿಡು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಜಸ್ಟ್ ಈ ರೀತಿ ವೈಪ್ ಮಾಡ್ತಾ ಹೋದರೆ ಸಾಕಾಗುತ್ತೆ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು. ಈ ರೀತಿ ಎಲ್ಲ ಕ್ಲೀನ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ನಾನು ಮೇಲೆ ಪಾತ್ರೆಗಳೆಲ್ಲ ಏನಿತ್ತು ಅದನ್ನೆಲ್ಲ ತೊಳೆದಾದ್ಮೇಲೆ ನೀಟಾಗಿ ಡ್ರೈ ಆಗಿದೆ ಇದನ್ನು ನೋಡಿ. ಆದಷ್ಟು ಈ ರೀತಿ ಒಂದು ದೊಡ್ಡದಾಗಿರುವಂಥ ಪಾತ್ರೆಯಲ್ಲಿ ಸಣ್ಣ ಸಣ್ಣ ಬೌಲ್ಸ್ನೆಲ್ಲೂ ಇಟ್ಕೊಂಡೋಗಿ, ಆಗ ಪ್ಲೇಸ್ ಅನ್ನೋದು ಕಡಿಮೆ ಇಡಿಸುತ್ತೆ. ತುಂಬ ಡಸ್ಟ್ ಆಗಬಾರ್ದು ಅಂದರೆ ಇದ್ರ ಮೇಲೂ ಕೂಡ ಒಂದು ಪ್ಲೇಟ್ನ ಈ ರೀತಿ ಕವರ್ ಮಾಡ್ಬೋದು. ಈಗ ಡಸ್ಟ್ ಆಗದಿರ ಜಿಡ್ಡಾಗದಿರ ಕೂಡ ಇರುತ್ತೆ. ಇದೇ ರೀತಿ ಆದಷ್ಟು ದೊಡ್ಡ ದೊಡ್ಡ ಬೌಲ್ಸಲ್ಲಿ ಚಿಕ್ಕ ಚಿಕ್ಕ ಬೌಲ್ಸ್ನ ಇಟ್ಕೊಳ್ಳಿ, ಆಗ ಪ್ಲೇಸ್ ಅನ್ನೋದು ಕಡಿಮೆ ಇಡಿಸುತ್ತೆ. ಎಲ್ಲ ಕೂಡ ಜಿಡ್ಡಾಗದಿರ ಇರುತ್ತೆ, ಎಸ್ಪೆಷಲಿ ಓಪನ್ ಕಬೋರ್ಡ್ಸ್ ಇರೋವಂಥ ಮನೆಗಳಲ್ಲಿ. ಈ ಪ್ಲೇಟ್ಸ್ನ ಕೂಡ ಅಷ್ಟೇ, ಇದು ಒಂದು ಓಲ್ಡ್ ಸ್ಟ್ಯಾಂಡು, ಇದನ್ನು ನಾನು ಈ ರೀತಿ ಪ್ಲೇಟ್ಸ್ ಎಲ್ಲ ದೊಡ್ಡ ದೊಡ್ಡ ಪ್ಲೇಟ್ಸ್ ಎಲ್ಲ ಏನಿರುತ್ತೆ ಅದನ್ನು ಇಡೋಕ್ಕೆ ಯೂಸ್ ಮಾಡಿದ್ದೀನಿ. ಯಾವ್ಯಾವ ಕಬೋರ್ಡಲ್ಲಿ ಯಾವ್ಯಾವ ಐಟಮ್ ಇಡಬೇಕೋ ಅದ್ರ ಕೆಳಗಡೆ ನಾನು ಈ ರೀತಿ ಪಾತ್ರೆಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಈಗ ತುಂಬ ಈಸಿಯಾಗಿ ನಾವು ಸುಲಭವಾಗಿ ಎಲ್ಲದನ್ನ ಎತ್ತಿಡ್ಬೋದು. ಕೆಲವೊಂದು ಸರಿ ನಾವೇ ಎಲ್ಲ ಕೆಲಸನ ಮಾಡ್ಕೊಳ್ಬೇಕಾಗುತ್ತೆ, ಯಾರ್ದು ಕೂಡ ಹೆಲ್ಪ್ ಇರಲ್ಲ, ಅಂಥ ಟೈಮಲ್ಲಿ ನಾವು ಈ ರೀತಿ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಮಗೆ ತುಂಬ ಆಯಾಸ ಆಗದಿರೋ ಎಲ್ಲ ಕೆಲಸಗಳು ಈಸಿಯಾಗಿ ಮಾಡ್ಕೊಳ್ಬೋದು. ಯಾವ್ಯಾವ ಕಬೋರ್ಡಲ್ಲಿ ಯಾವ್ಯಾವ ಪಾತ್ರೆಗಳಿಡಬೇಕು ಅದರ ಕೆಳಗಡೆ ನಾನು ಎಲ್ಲ ಐಟಮ್ಸ್ನ ನೀಟಾಗಿ ಜೋಡಿಸ್ಕೊಂಡಿರೋದ್ರಿಂದ ಫಟಾಫಟ್ ಅಂತ ಎಲ್ಲ ಕೂಡ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಈ ಒಂದು ಐಡಿಯಾ ನಿಮಗೆ ಇಷ್ಟ ಆದರೆ ಇಲ್ಲೇ ಒಂದು ಲೈಕ್ ಮಾಡಿ. ಸೇಮ್ ಲಿಕ್ವಿಡ್ನ ನಾವು ಸ್ವಲ್ಪ ವಾಟರ್ ಒಳಗಡೆ ಡಿಸಾಲ್ವ್ ಮಾಡಿಕೊಂಡು ಗ್ರಾಸರೀಸ್ ಎಲ್ಲ ಹಾಕೋಕ್ಕೆ ಯೂಸ್ ಮಾಡ್ತೀವಲ್ವ, ಈ ರೀತಿ ಗಾಜಿನ ಬಾಕ್ಸಸ್ ಎಲ್ಲ ಈ ಒಂದು ಬಾಟಲ್ಸ್ನ ನಾವು ಇದೇ ಲಿಕ್ವಿಡಿಂದ ಕ್ಲೀನ್ ಮಾಡ್ಕೊಳ್ಬೋದು. ಜಸ್ಟ್ ನಾವು ಆ ಲಿಕ್ವಿಡಲ್ಲಿ ಬಟ್ಟೆನ ಹಿಂಡ್ಕೊಂಡು ಈ ರೀತಿ ವೈಪ್ ಮಾಡೋದು, ಆಮೇಲೆ ಒಂದು ಡ್ರೈ ಕ್ಲಾತಿಂದ ನೀಟಾಗಿ ಒರೆಸಿಡೋದಷ್ಟೇ. ಈ ಒಂದು ಬಾಕ್ಸಸ್ನ ನಾನು ಆದಷ್ಟು ಎಂಟಿ ಆಗಿದ ಕೂಡಲೇ ಒಂದ್ಸರಿ ವಾಶ್ ಮಾಡಿಬಿಟ್ಟು ಆಮೇಲೆ ರೀಫಿಲ್ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ ಈ ಒಂದು ಗಾಜಿನ ಬಾಟಲ್ಸು ತುಂಬ ಕ್ಲೀನಾಗಿದೆ, ಜಸ್ಟ್ ನಾನು ಟವಲಲ್ಲಿ ಒರೆಸ್ತಿದ್ರೇ ನೀಟಾಗ್ತಾ ಇದೆ. ಒಂದು ವೇಳೆ ನಿಮ್ಮದು ತುಂಬ ಜಿಡ್ಡು ಕೊಳೆ ಇದೆ ಅನ್ನೋದಾದರೆ ನಾರ್ಮಲಾಗಿ ನೀವು ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ, ಎಲ್ಲದನ್ನ ಕೂಡ ಎಂಟಿ ಮಾಡಿಕೊಂಡು. ಕ್ಲೀನಿಂಗ್ ಎಲ್ಲ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಹಿಂಗೆಲ್ಲ ಯೂಸ್ ಮಾಡುವಂತಹ ಈ ಒಂದು ಡಬ್ಬಿ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಸಾಮಾನ್ಯವಾಗಿ ಇದು ಸ್ವಲ್ಪ ಜಿಡ್ಡು ಮತ್ತು ಸ್ವಲ್ಪ ಪೌಡರಿ ಪೌಡರಿ ಇರುತ್ತೆ, ಬಟ್ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಈ ಒಂದು ಲಿಕ್ವಿಡಿಂದ. ಇಷ್ಟ ಆದರೆ ಲೈಕ್ ಮಾಡಿ. ನೀವೆಲ್ಲ ಯಾವ ರೀತಿ ಆರ್ಗನೈಸ್ ಮಾಡ್ಕೊಳ್ತೀರಾ ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಶೆಲ್ಫ್ಸಲ್ಲೆಲ್ಲ ಲೈನರ್ಸ್ನ ಯೂಸ್ ಮಾಡ್ತಾ ಇರ್ತೀವಿ, ಈ ಲೈನರ್ಸ್ನ ಕೂಡ ಇದೇ ಲಿಕ್ವಿಡಿಂದ ಕ್ಲೀನ್ ಮಾಡ್ಕೊಳ್ಬೋದು. ತುಂಬ ಜಿಡ್ಡು ಕೊಳೆ ಆಗಿದೆ ಅಂದರೆ ಈ ಲಿಕ್ವಿಡಲ್ಲಿ ಇದನ್ನೆಲ್ಲ ನೆನೆಸ್ಬಿಟ್ಟು ಆಮೇಲೆ ನೀವು ವಾಶ್ ಮಾಡ್ಕೊಳ್ಬೋದು. ಅದರ್ವೈಸ್ ಲಿಕ್ವಿಡ್ನ ಈ ರೀತಿ ಸ್ಪ್ರೇ ಮಾಡಿಕೊಂಡು ಒಂದು ವೆಟ್ಟಾಗಿರುವಂಥ ಕ್ಲಾತಿಂದ ಒರೆಸಿ ಆಮೇಲೆ ಡ್ರೈ ಕ್ಲಾತಿಂದ ಒರೆಸಿ ಸಾಕಾಗುತ್ತೆ. ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಕ್ಲೀನ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೀವೇ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ನೋಡಿದ್ರಲ್ವಾ ಎಷ್ಟೊಂದು ಸುಲಭವಾಗಿ ವಿತಿನ್ ಮಿನಿಟ್ಸಲ್ಲಿ ಕ್ಲೀನ್ ಮಾಡ್ಬೋದು ಅಂತ. ಈಗ ಇನ್ನೊಂದು ಕೂಡ ನಾನು ಅದೇ ರೀತಿಯೇ ಕ್ಲೀನ್ ಮಾಡಿಬಿಟ್ಟು ಶೆಲ್ಫ್ ಲೈನರ್ಸ್ನ ಹಾಕ್ಕೊಂಡಿದ್ದೀನಿ. ಅಷ್ಟರಲ್ಲಿ ಚಿಮ್ನಿ ಫಿಲ್ಟರ್ಸ್ ಎಲ್ಲ ನೀಟಾಗಿ ಕ್ಲೀನ್ ಆಗಿದೆ, ವಾಶ್ ಮಾಡ್ಕೊಂಡು ಕೂಡ ಬಂದಿದ್ದೀನಿ. ನೋಡಿ ವಾಶ್ ಆದಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ. ಮೊದಲು ಎಷ್ಟೊಂದು ಜಿಡ್ಡು ಆಯಿಲಿ ಆಗಿತ್ತು, ಈಗ ನೋಡಿ ಎಷ್ಟು ಶೈನಿ ಆಗಿದೆ ಅಂತ. ಈಗ ಈ ಫಿಲ್ಟರ್ನ ಫಿಕ್ಸ್ ಮಾಡೋದಕ್ಕಿಂತ ಮುಂಚೆ ಚಿಮ್ನಿ ಏರಿಯಾ ಏನಿರುತ್ತೆ ಇದನ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ. ಸ್ಟೌ ಕೆಳಗಡೆ ಇರೋದ್ರಿಂದ ಸ್ಟೌ ನಮ್ಮ ಪಕ್ಕಕ್ಕೆ ಇಟ್ಬಿಟ್ಟು ಲಿಕ್ವಿಡ್ನ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ನಾನು ಆಗಲೇ ತೋರಿಸಿದ್ದೀನಲ್ಲ ಅದೇ ಲಿಕ್ವಿಡೇ.
ಜಸ್ಟ್ ಈ ರೀತಿ ಸ್ಪ್ರೇ ಮಾಡಿಬಿಟ್ಟು ಸ್ವಲ್ಪ ಜಿಡ್ ಅನ್ನೋದು ಜಾಸ್ತಿ ಆಗಿರ್ತಿ ಈ ಏರಿಯಾದಲ್ಲಿ, ಅದಕ್ಕೋಸ್ಕರ ನಾನು ಒಂದು ಸ್ಕ್ರಬ್ಬರ್ನ ತೊಗೊಂಡು ಈ ರೀತಿ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ಸ್ಕ್ರಬ್ ಮಾಡಿದ್ರು ಕೂಡ ಸಾಕು. ಒಂದ್ವೇಳೆ ಜಾಸ್ತಿ ಜಿಡ್ಡಿದೆ ಅನ್ನೋದಾದರೆ ಲಿಕ್ವಿಡ್ನ ಸ್ಪ್ರೇ ಮಾಡಿ ಒಂದು 5-10 ನಿಮಿಷ ಬಿಟ್ಬಿಡಿ, ಆಮೇಲೆ ಸ್ಕ್ರಬ್ಬರ್ ಸಹಾಯದಿಂದ ಸ್ಕ್ರಬ್ ಮಾಡಿ. ಸ್ಕ್ರಬ್ ಮಾಡಿದಾದಮೇಲೆ ಈ ರೀತಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ನೀವೊಂದು ಕಾಟನ್ ಬಟ್ಟೆ ತೊಗೊಂಡು ಈ ರೀತಿ ಒರೆಸ್ಕೊಳ್ಬೋದು. ಅದಾದಮೇಲೆ ಒಂದು ಡ್ರೈ ಆಗಿರುವಂಥ ಕ್ಲಾತ್ನ ತೊಗೊಂಡು ಕೂಡ ಒರೆಸ್ಕೊಳ್ತಾ ಇದ್ದೀನಿ. ನೀಟಾಗಿ ಕ್ಲೀನ್ ಎಲ್ಲ ಆಗಿ ಡ್ರೈ ಆಗಿದೆ ನೋಡಿ, ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಈ ಫಿಲ್ಟರ್ನ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಫಿಕ್ಸ್ ಆದಮೇಲೆ ಹೋಲ್ ಚಿಮ್ನಿ ನೋಡಿ ಎಷ್ಟು ಶೈನಿಯಾಗಿ ಪಳಪಳ ಅಂತ ಹೊಳಿತಾ ಇದೆ ಅಲ್ವಾ. ಡೆಫಿನೆಟ್ಲಿ ನೋಡ್ತಾ ಇದ್ದಂಗೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಬೇಕು ಅನಿಸ್ತಾ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ ಈ ಲಿಕ್ವಿಡ್ನ, ನಿಮ್ಮ ಕ್ಲೀನಿಂಗ್ ಎಲ್ಲ ಕೂಡ ಬೇಗನೆ ಮುಗಿಯುತ್ತೆ. ಸ್ಟೌನ ಕೂಡ ಇದೇ ರೀತಿಯೇ ಕ್ಲೀನ್ ಮಾಡ್ಕೊಳ್ತೀವಿ. ಈಗಾಗಲೇ ನಾನು ಲಾಸ್ಟ್ ವೀಡಿಯೋದಲ್ಲೇ ಸ್ಟೌನ ಯಾವ ರೀತಿ ಎಲ್ಲ ಕ್ಲೀನ್ ಮಾಡಬೇಕು ಅನ್ನೋದನ್ನ ಡೀಟೇಲಾಗಿ ತಿಳಿಸ್ಕೊಟ್ಟಿರೋದ್ರಿಂದ ಈ ವೀಡಿಯೋದಲ್ಲಿ ಅಷ್ಟಾಗಿ ಶೇರ್ ಮಾಡ್ತಾ ಇಲ್ಲ. ಕ್ಲೀನಿಂಗ್ ಎಲ್ಲ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಬಂದು ಆಯಿಲ್ ಬಾಟಲ್ಸು. ಆಯಿಲ್ ಬಾಟಲ್ಸ್ನ ಯಾವ ರೀತಿ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು ಅಂತ ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ. ಬಟ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಕೂಡ ಒಂದು ಟಿಪ್ನ ತಿಳಿಸ್ಕೊಟ್ಟಿದ್ದೆ. ಈ ವೀಡಿಯೋದಲ್ಲಿ ಕೂಡ ಮತ್ತೊಂದು ಟಿಪ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೇಮ್ ಲಿಕ್ವಿಡ್ನೇ ನಾನು ಸ್ವಲ್ಪ ಒಂದು ಬಟ್ಟೆಗೆ ಸವರ್ಕೊಂಡಿದ್ದೀನಿ. ಆ ಬಟ್ಟೆಯಿಂದ ನೀಟಾಗಿ ವೈಪ್ ಮಾಡಿದಾದಮೇಲೆ ಒಂದು ಡ್ರೈ ಕ್ಲಾತಿಂದ ಒರೆಸ್ಕೊಳ್ತಾ ಇದ್ದೀನಿ. ಇನ್ನೂ ಏನಾದರೂ ಸಣ್ಣ ಸಣ್ಣ ಮಾಯಿಶ್ಚರ್ ಇತ್ತು ಅಂದರೆ ಈ ರೀತಿ ಒಂದು ಟಿಶ್ಯೂ ಪೇಪರ್ ಸಹಾಯದಿಂದ ಒರೆಸ್ಬಿಡಿ. ಈಗ ಆಯಿಲ್ನ ಕೂಡ ರಿಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಇನ್ನೊಂದು ಆಯಿಲ್ ಬಾಟಲ್ನ ಕೂಡ ಸೇಮ್ ಮೆಥಡಲ್ಲೇ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕ್ಲೀನಿಂಗ್ ಎಲ್ಲ ಆದಮೇಲೆ ಈ ರೀತಿಯಾಗಿದೆ. ಎಷ್ಟೇ ಜಿಡ್ಡು ಕೊಳೆ ಇದ್ದರೂ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡ್ತಾ ಇದ್ದೀರಲ್ವಾ ಆಯಿಲ್ ಬಾಟಲ್ಸ್ ಎಲ್ಲ ಎಷ್ಟು ಕ್ಲಿಯರ್ ಆಗಿ ನೀಟಾಗಿ ಕಾಣಿಸ್ತಿದೆ ಅಂತ. ಈ ಒಂದು ಆಯಿಲ್ ಬಾಟಲ್ಸ್ನ ಸ್ಟೋರ್ ಮಾಡ್ಕೊಳ್ಬೇಕಾದ್ರೆ ಆದಷ್ಟು ಒಂದು ಟ್ರೇಯಲ್ಲಿ ಅಥವಾ ಒಂದು ಪ್ಲೇಟಲ್ಲಿ ಈ ರೀತಿ ಟಿಶ್ಯೂ ಪೇಪರ್ನ ಹಾಕ್ಬಿಟ್ಟು ಅದರಲ್ಲಿ ಆಯಿಲ್ ಬಾಟಲ್ಸ್ನ ಇಡೋದ್ರಿಂದ ಏನಾದರೂ ಅಲ್ಪ ಸ್ವಲ್ಪ ಆಯಿಲ್ ಚೆಲ್ಲಿದ್ರೂ ಕೂಡ ಟಿಶ್ಯೂ ಅನ್ನೋದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆಗಲೇ ನಾನು ತೋರಿಸ್ದೆ ಅಲ್ವಾ ಗ್ರಾಸರಿ ಡಬ್ಬಗಳನ್ನ, ಆ ಗಾಜಿನ ಬಾಟಲ್ನ ಯಾವ ರೀತಿ ಕ್ಲೀನ್ ಮಾಡಿಕೊಂಡೆ ಅದೇ ರೀತಿಯೇ ಈ ಒಂದು ಸ್ಟೀಲ್ ಬಾಕ್ಸಸ್ನೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕ್ಲೀನಿಂಗ್ ಎಲ್ಲ ಆದಮೇಲೆ ಒಂದೇ ಕಡೆ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಕಿಚನಲ್ಲಿ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿದ್ರೆ ಬೆಟರು. ಬಟ್ ಕೆಲವೊಂದ್ಸರಿ ಏನಾದರೂ ತೊಗೊಂಡಾಗ ಫ್ರೀ ಬಂದಿರುತ್ತೆ, ಅದನ್ನು ಏನು ಮಾಡೋಕ್ಕಾಗಲ್ವಲ್ಲ. ಅಂಥ ಟೈಮಲ್ಲಿ ಬಂದಿರುವಂಥ ಬಾಕ್ಸಸ್ ಇದು. ಇದೇ ರೀತಿಯೇ ಅಡುಗೆ ಮನೆಯಲ್ಲಿರುವಂಥ ಕಿಟಕಿ ಎಷ್ಟು ಜಿಡ್ಡಾಗಿದೆ ಅಂತ ಸ್ಟೌ ಪಕ್ಕದಲ್ಲಿ ಕಿಟಕಿ ಇದ್ದರೆ ನಿಮ್ಗೆ ಗೊತ್ತಾಗೇ ಇರುತ್ತೆ. ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಲಿಕ್ವಿಡ್ಗಿಂತ ಯಾವುದು ಕೂಡ ಬೆಸ್ಟ್ ಅಲ್ಲ. ಜಸ್ಟ್ ಲಿಕ್ವಿಡ್ನ ಸ್ಪ್ರೇ ಮಾಡಿ 5 ನಿಮಿಷ ಬಿಟ್ಬಿಡಿ. 5 ನಿಮಿಷ ಆದಮೇಲೆ ಸ್ಕ್ರಬ್ಬರ್ ಸಹಾಯದಿಂದ ನೀವು ಸ್ಕ್ರಬ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಬೋದು. ಈ ಕಿಟಕಿ ತುಂಬ ಜಿಡ್ ಆಗದೇ ಇರೋ ಕಾರಣ ನಾನು ಜಸ್ಟು ಕ್ಲಾತಲ್ಲೇ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕು ಫ್ರಂಟ್ ಎಲ್ಲ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿಯಾಗಿದೆ. ಡೈಲಿ ಬೇಸಿಸ್ ಮೇಲೆ ಮನೇಲಿ ಯೂಸ್ ಮಾಡುವಂತಹ ಯಾವುದಾದ್ರೂ ಒಂದು ಎಲೆಕ್ಟ್ರಿಕಲ್ ಗ್ಯಾಜೆಟ್ ಇದೆ ಅನ್ನೋದಾದರೆ ಅದು ಬಂದು ಮಿಕ್ಸಿ. ಈ ಮಿಕ್ಸಿನ ಕ್ಲೀನ್ ಮಾಡೋದಕ್ಕೋಸ್ಕರ ನಾನು ಈ ಲಿಕ್ವಿಡ್ನ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ವೈರ್ ಮೇಲೆ ಕೂಡ ಸ್ಪ್ರೇ ಮಾಡ್ತಾ ಇದ್ದೀನಿ. ವೈರ್ ಮೇಲೆ ಕೂಡ ತುಂಬ ಜಿಡ್ಡು ಕೊಳೆ ಅನ್ನೋದು ಕೂತ್ಕೊಂಡಿರುತ್ತೆ. ಈ ರೀತಿ ಸ್ಪ್ರೇ ಮಾಡಿಬಿಟ್ಟು ಸ್ವಲ್ಪ ಸ್ಕ್ರಬ್ಬರ್ ಸಹಾಯದಿಂದ ಸ್ಕ್ರಬ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ವೆಟ್ಟಾಗಿರುವಂತಹ ಬಟ್ಟೆಯಿಂದ ಈ ರೀತಿ ಒರೆಸ್ಕೊಳ್ಳೋದಷ್ಟೇ. ಈಗ ಒಂದು ಕಾಟನ್ ಬಟ್ಟೆಯಿಂದ ನೀಟಾಗಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ಡ್ರೈ ಆಗಿರುವಂಥ ಬಟ್ಟೆ. ನೀಟಾಗಿ ಕ್ಲೀನ್ ಆದಮೇಲೆ ಎತ್ತ ಪ್ರಕಾರ ಅದರ ಪ್ಲೇಸಲ್ಲಿ ಇಟ್ಬಿಡೋಣ. ಅದಕ್ಕಿಂತ ಮುಂಚೆ ಯಾವ ರೀತಿ ಕ್ಲೀನ್ ಆಗಿದೆ ಅಂತ ನೀವು ಅಬ್ಸರ್ವ್ ಮಾಡಬೇಕಲ್ಲ, ನೀವೇ ಅಬ್ಸರ್ವ್ ಮಾಡಿ ಯಾವ ರೀತಿ ಕ್ಲೀನ್ ಆಗಿದೆ ಅಂತ. ಇಷ್ಟಾದರೆ ಡೆಫಿನೆಟ್ಲಿ ಲೈಕ್ ಮಾಡಿ. ನೆಕ್ಸ್ಟ್ ಬಂದು ಅಡುಗೆ ಮನೆಯಲ್ಲಿ ಸ್ಟೌವ್ ಪಕ್ಕದಲ್ಲೇ ಕೆಲವೊಂದು ಉಪ್ಪಿನ ಡಬ್ಬ, ಸಕ್ಕರೆ ಡಬ್ಬ ಈ ರೀತಿದೆಲ್ಲ ಇಟ್ಕೊಂಡಿರ್ತೀವಿ. ಸ್ಟೌವ್ ಪಕ್ಕದಲ್ಲೇ ಇರೋ ಕಾರಣ ಅದು ಕೂಡ ಜಿಡ್ಡಾಗಿರುತ್ತೆ. ಆ ರೀತಿ ಬಾಕ್ಸಸ್ನೆಲ್ಲ ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ನಾವು ಸೇಮ್ ಲಿಕ್ವಿಡ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ ಜಾಡಿಗಳೆಲ್ಲ ಕೂಡ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಿಚ್ ಬಾಕ್ಸ್ ಇರ್ಬೋದು, ಅದರ್ವೈಸ್ ಮೈಕ್ರೋವೇವ್ ಇರ್ಬೋದು, ಎಲ್ಲದನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಈ ಒಂದೇ ಲಿಕ್ವಿಡ್ ಇದ್ರೆ ಸಾಕಾಗುತ್ತೆ. ನಿಮಗೆ ಒಂದು ಐಡಿಯಾ ಬರಲಿ ಅನ್ನೋದ್ರಿಂದ ಪ್ರತಿಯೊಂದು ಕೂಡ ನಾನು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಿಚ್ ಬಾಕ್ಸ್ ಎಲ್ಲ ಕ್ಲೀನ್ ಆದಮೇಲೆ ನೋಡಿ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ ಅಂತ. ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಎಸ್ಪೆಷಲಿ ನಾವು ಡೈಲಿ ಬೇಸಿಸ್ ಮೇಲೆ ಸ್ವಿಚ್ ಬಾಕ್ಸ್ನ ಯಾವುದಂದ್ರೆ ಅದೇ ಕೈಯಲ್ಲೇ ಮುಟ್ತಾ ಇರ್ತೀವಿ, ಅಲ್ಲೆಲ್ಲ ಕೂಡ ಫುಡ್ ಪಾರ್ಟಿಕಲ್ಸ್ ಅನ್ನೋದು ಅಂಟ್ಕೊಂಡಿರುತ್ತೆ. ಅದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಒಂದು ಬೆಸ್ಟ್ ಸೊಲ್ಯೂಷನ್ ಏನಾದರೂ ಇದೆ ಅನ್ನೋದಾದರೆ ಇದೇ ಲಿಕ್ವಿಡು. ಮೈಕ್ರೋವೇವ್ ಸ್ಟ್ಯಾಂಡ್ನ ಕೂಡ ನಾನು ಡೀಪ್ ಕ್ಲೀನ್ ಮಾಡಬೇಕಾದ್ರೆ ಈ ರೀತಿ ಎಲ್ಲ ಕೂಡ ಎಂಟಿ ಮಾಡಿಕೊಂಡು ಒಂದ್ಸರಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಈ ರೀತಿ ಕ್ಲೀನ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಯಥಾ ಪ್ರಕಾರ ನಾವು ಮೈಕ್ರೋವೇವ್ನ ಕ್ಲೀನ್ ಮಾಡ್ಕೊಳ್ಳೋಣ. ಮೈಕ್ರೋವೇವ್ ಒಳಗಡೆ ಹೊರಗಡೆ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ಬೋದು, ಬಟ್ ಒಳಗಡೆ ಆದಷ್ಟು ಈ ಒಂದು ಲಿಕ್ವಿಡ್ನ ಕಡಿಮೆ ಯೂಸ್ ಮಾಡಿ. ಈಗ ಸ್ಟ್ಯಾಂಡು ಕೂಡ ಕ್ಲೀನ್ ಆಗಿದೆ, ಮೈಕ್ರೋವೇವ್ ಕೂಡ ಕ್ಲೀನ್ ಆಗಿದೆ, ಅದರ ಪ್ಲೇಸಲ್ಲಿ ಅದನ್ನು ಇಟ್ಕೊಂಡ್ಬಿಡೋಣ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಪದೇ ಪದೇ ಹೇಳ್ತಾ ಇದ್ದೀನಿ ಅನ್ನೋದಲ್ಲದೆ
ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ತುಂಬ ನೀಟಾಗಿ ಈ ಒಂದು ಲಿಕ್ವಿಡ್ ಯೂಸ್ ಆಗುತ್ತೆ. ಎಲ್ಲದನ್ನು ಕೂಡ ನಾನು ಯಥಾ ಪ್ರಕಾರ ಅದರ ಪ್ಲೇಸಲ್ಲಿ ಇಟ್ಕೊಳ್ತಾ ಇದ್ದೀನಿ. ಅಬ್ಸರ್ವ್ ಮಾಡಿ, ಎಲ್ಲ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದೆ ಅಲ್ವಾ. ಉಳಿದಿರುವಂಥ ಲಿಕ್ವಿಡ್ನ ಈ ರೀತಿ ಒಂದು ಬಾಟಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಈ ಒಂದು ಲಿಕ್ವಿಡ್ನ ವರ್ಷ ಪೂರ್ತಿ ಕೂಡ ನಾವು ಯೂಸ್ ಮಾಡ್ಬೋದು. ಇದೇ ಲಿಕ್ವಿಡ್ನ ಫ್ಲೋರ್ ಕ್ಲೀನ್ ಮಾಡೋಕ್ಕೂ ಕೂಡ ನಾವು ಯೂಸ್ ಮಾಡ್ಬೋದು. ತುಂಬ ಜಿಡ್ಡಾಗಿರುವಂಥ ಫ್ಲೋರು ಕೂಡ ಬೇಗನೆ ಶೈನಿ ಆಗುತ್ತೆ. ನಾನು ಆಗಲೇ ವೈಪರ್ ಏನು ತೋರಿಸಿದೆ ಅದೇ ವೈಪರಿಂದನೇ ಕಿಚನ್ ಫ್ಲೋರ್ನ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ. ಇದು ಆಲ್ ಇನ್ ಒನ್, ಎಲ್ಲ ಥರದ ಕ್ಲೀನಿಂಗ್ಸ್ನ ಈ ಒಂದು ವೈಪರಿಂದ ಕ್ಲೀನ್ ಮಾಡ್ಕೊಳ್ಬೋದು. ಬಟ್ ಆ ಒಂದು ಕ್ಲಾತ್ ಏನಿದೆ ಅದು ನೀಟಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ತುಂಬ ಸುಲಭವಾಗಿ ಅದನ್ನು ವಾಶ್ ಮಾಡ್ಕೊಳ್ಬೋದು. ಫ್ಲೋರ್ ಎಲ್ಲ ಕ್ಲೀನ್ ಆದಮೇಲೆ ಈ ರೀತಿಯಾಗಿದೆ. ಈ ಒಂದು ವಿಡಿಯೋದಲ್ಲಿ ನಾನು ಟಾಪ್ ಇರ್ಬೋದು, ಮಿಡಲಲ್ಲಿರುವಂಥ ಕಬೋರ್ಡ್ಸ್ನ ಎಲ್ಲ ಕೂಡ ಕ್ಲೀನ್ ಮಾಡಿ ತೋರಿಸಿದ್ದೀನಿ. ಇದೇ ರೀತಿ ನಿಮಗೆ ಬಾಟಮಲ್ಲಿರುವಂಥ ಕಬೋರ್ಡ್ಸ್ ಡ್ರಾಸ್ ಎಲ್ಲನೂ ಓಪನ್ ಮತ್ತು ಕ್ಲೋಸ್ ಎಲ್ಲ ಮಾಡೋದು ಯಾವ ರೀತಿ ಅಂತ ಗೊತ್ತಾಗಲ್ಲ ಅಂದರೆ ಓಲ್ ಕ್ಯಾಬಿನೆಟ್ನ ರಿಮೂವ್ ಮಾಡೋದೆಲ್ಲ ಯಾವ ರೀತಿ ಅಂತ ಗೊತ್ತಾಗಬೇಕು ಅಂದರೆ ಈಗಾಗಲೇ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಆ ವಿಡಿಯೋನ ಚೆಕ್ ಮಾಡಿ ಓಲ್ ಕಬೋರ್ಡ್ಸ್ನ ಪೂರ್ತಿ ರಿಮೂವ್ ಮಾಡಿಬಿಟ್ಟು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬೋದು ಅನ್ನೋದು ಡೀಟೇಲಾಗಿ ನೀವು ಆ ವಿಡಿಯೋದಲ್ಲಿ ನೋಡ್ಬೋದು. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ಹಬ್ಬದ ಕ್ಲೀನಿಂಗ್ಗೆ ತುಂಬಾ ಮೋಟಿವೇಶನ್ ಆಗಿರುತ್ತೆ, ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು ಅನ್ನೋದರಿಂದ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಯಾವುದೋ ಒಂದು ಕಾರಣದಿಂದಲೂ ಇಷ್ಟ ಆಯಿತು ಅಂದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂಥ ಬ್ಯೂಟಿಫುಲ್ ವಿಡಿಯೋಸ್ಗೋಸ್ಕರ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ ಕ್ಲಿಕ್ ಮಾಡಿ. ಇನ್ನೊಂದು ಯೂಸ್ಫುಲ್ ಆಗುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.